ಇಷ್ಟು ವರ್ಷಗಳಿಂದ ನಾವು ನೋಡ್ತೀವಿ ಮಹಾರಾಷ್ಟ್ರ ಮಹಾರಾಷ್ಟ್ರ ಮತ್ತು ಕರ್ನಾಟಕ ನಾನು ಕೂಡ ಗಡಿ ಭಾಗದಲ್ಲಿ ಇರತಕ್ಕಂತ ಒಬ್ಬ ಶಾಸಕಿ ನನಗೂ ಕೂಡ ಈ ಭಾಗದಲ್ಲಿ ಮರಾಠ ಭಾಷಿಗರು ಮತ್ತು ಕನ್ನಡ ಭಾಷಿಗರು ಎಲ್ಲರೂ ಕೂಡ ಇದ್ದಾರೆ ಮೂಲ ವಾತಾವರಣವನ್ನು ನೋಡಿದಾಗ ಎರಡು ಭಾಷಿಗರು ಕೂಡ ಬಹಳಷ್ಟು ಅನ್ಯೋನ್ಯತೆಯಿಂದ ಪ್ರೀತಿ ವಿಶ್ವಾಸದಿಂದ ಈ ಭಾಗಗಳಲ್ಲಿ ಇರೋಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ಎಷ್ಟೋ ನಮ್ಮ ಜನ ಮಹಾರಾಷ್ಟ್ರದಲ್ಲಿದ್ದಾರೆ ಮಹಾರಾಷ್ಟ್ರದವ್ರು ನಮ್ಮಲ್ಲಿದ್ದಾರೆ ಎಲ್ಲ ಕಡೆಯೂ ಕೂಡ ಬಾರ್ಡ್ರಲ್ಲಿ ಬಹಳಷ್ಟು ಒಳ್ಳೆ ರೀತಿಯಿಂದ ಇದ್ದಾರೆ ಆದರೆ ಇದೇನು ಉದ್ಧವ್ ಠಾಕ್ರೆ ಅವರು ಎರಡು ಬಾರಿ ಈ ಥರ ಒಂದು ವಿವಾದಾತ್ಮಕವಾದಂಥ ಒಂದು ಕಮೆಂಟನ್ನು ಮಾಡಿದ್ದಾರೆ ಯಾಕಂದರೆ ಅವ್ರಿಗೆ ಯಾವುದೇ ಅಧಿಕಾರ ಇಲ್ಲ ಈ ಒಂದು ಕೇಸು ನಮ್ಮ ಸುಪ್ರೀಂ ಕೋರ್ಟ್ನಲ್ಲಿ ಇರಬೇಕಾದ್ರೆ ಈ ರೀತಿ ಮಾತಾಡೋದು ಒಂದು ಮೂರ್ಖತನ ಮತ್ತು ಅದಕ್ಕೆ ನಾವು ಖಂಡಿಸ್ತಾ ಇದ್ದೀವಿ ಯಾಕಂದರೆ ಈ ಭಾಗದಲ್ಲಿ ಎಷ್ಟು ಪ್ರೀತಿ ವಿಶ್ವಾಸದಿಂದ ಇರತಕ್ಕಂಥ ಜನರಿಗೆ ಒಂದು ಏನೋ ಈ ರೀತಿ ಹೇಳಿಕೆಯನ್ನು ಕೊಟ್ಟು ಅವರಿಗೆ ತಪ್ಪು ದಾರಿ ಎಳೆಯುವಂಥ ಪ್ರಯತ್ನ ಅವರು ಮಾಡ್ತಾ ಇದ್ದಾರೆ ಅದನ್ನು ನಾವೆಲ್ಲರೂ ಕೂಡ ಖಂಡಿಸ್ತಾ ಇದ್ದೀವಿ ಈಗ ಅವರು ಮುಖ್ಯಮಂತ್ರಿಗಳಾದಾಗಿಂದ ಎರಡನೇ ಬಾರಿ ಈ ಥರ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅದನ್ನು ನಾವೆಲ್ಲರೂ ಕೂಡ ಖಂಡಿಸಿ ಮುಂದೆ ಏನು ಒಂದು ಇದರಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಇದೆ ಅನ್ನೋ ಕಾರಣಕ್ಕೆ ನಾವು ಸುಮ್ಮನೆ ಇದ್ವಿ ಹಗಲುಗನಸು ಕಾಣೋದ್ರ ಪರವಾಗಿನೇ ಆ ರೀತಿ ಅವರು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಅದು ಯಾವತ್ತೂ ಕೂಡ ಸಾಧ್ಯ ಇಲ್ಲ ಹಂಗೆ ನೋಡಿದರೆ ಸೊಲ್ಲಾಪುರ ಇರ್ಬೋದು ಬಾಂಬೆ ಇರ್ಬೋದು ಅದು ಕೂಡ ನಮ್ಮ ಕರ್ನಾಟಕಕ್ಕೆ ಸೇರಿದ್ದು ಅಂಥೇಳಿ ನಾವು ಹೇಳ್ಕೋಬೋದು ಆದರೆ ಭಾಷಾವಾರು ಪ್ರಾಂತ್ಯಗಳಾದಾಗ ಭಾಳಷ್ಟು ಒಳ್ಳೆ ರೀತಿಯಿಂದ ಇದು ರಚನಾತ್ಮಕವಾದಂಥ ಒಂದು ಆಡಳಿತ ಆಗಿದೆ ಅವ್ರು ಹೇಳೋ ಅಂಥದ್ದಕ್ಕೆ ನಾವು ಖಂಡಿಸ್ತಾ ಇದ್ದೀವಿ ರಾಜಕೀಯ ತಮ್ಮ ಲಾಭಕ್ಕೋಸ್ಕರ ಮತ್ತು ತಮ್ಮ ಜನರ ಲಾಭಕ್ಕೋಸ್ಕರ ಆ ರೀತಿ ಮಾತಾಡ್ತಾ ಇದ್ದಾರೆ ಅದು ಖಂಡನೀಯವಾದಂಥದ್ದು ಯಾವುದೇ ಪರಿಸ್ಥಿತಿಯಲ್ಲಿ ನಾವು ಬೆಳಗಾವಿಯನ್ನು ಬಿಟ್ಕೊಡೋದಿಲ್ಲ ಅಂತಕ್ಕಂಥದ್ದನ್ನು ನಾನು ಹೇಳ್ತಾ ಇದ್ದೀನಿ